ಈ ಅನಂತ ಬ್ರಹ್ಮಾಂಡ ಎಷ್ಟು ದೊಡ್ಡದು ಅಂತ ಯಾರಿಗೂ ಗೊತ್ತಿಲ್ಲ ಆದರೂ ಈ ಪ್ರಪಂಚದ ಮೋಸ್ಟ್ ಪವರ್ಫುಲ್ ಟೆಲಿಸ್ಕೋಪ್ ಮೂಲಕ ವಿಜ್ಞಾನಿಗಳು ಇದುವರೆಗೂ ಕಂಡುಹಿಡಿದ ಅಂತರಿಕ್ಷದ ಹೊನೆಯನ್ನ ಅಬ್ಸರ್ವಬಲ್ ಯೂನಿವರ್ಸ್ ಅಂತೀವಿ ಅಷ್ಟೇ ಈ ಯೂನಿವರ್ಸ್ ನ ಆಚೆ ಏನಿದೆ ಈ ಯೂನಿವರ್ಸ್ ನ ನಂತರ ಮತ್ತೊಂದು ಯೂನಿವರ್ಸ್ ಇದೆಯಾ ಆ ಬೇರೆ ಯೂನಿವರ್ಸ್ ಅಲ್ಲಿ ಲೈಫ್ ಇರಬಹುದಾ ಅನ್ನೋ ಬಗ್ಗೆ ವಿಜ್ಞಾನಿಗಳು ನಿರಂತರವಾಗಿ ಸಂಶೋಧನೆ ಮಾಡುತ್ತಿದ್ದಾರೆ ಆದರೆ ವಿಜ್ಞಾನಿಗಳು ಎಷ್ಟೇ ರಿಸರ್ಚ್ ಮಾಡಿದ್ರು ಈ ಪೂರ್ತಿ ಬ್ರಹ್ಮಾಂಡದಲ್ಲಿ ಕೇವಲ 1% ಮಾತ್ರ ಎಕ್ಸ್ಪ್ಲೋರ್ ಮಾಡೋಕೆ ಸಾಧ್ಯ ಅಂತ ವಿಜ್ಞಾನಿಗಳ ಅಭಿಪ್ರಾಯ ಈ ಪ್ರಪಂಚದ ಪವರ್ಫುಲ್ ಟೆಲಿಸ್ಕೋಪ್ ಈ ಬ್ರಹ್ಮಾಂಡವನ್ನು ಎಲ್ಲಿವರೆಗೂ ಅಬ್ಸರ್ವ್ ಮಾಡಿದ್ಯೋ ಆ ಯೂನಿವರ್ಸ್ ಅನ್ನು ಮಾತ್ರ ಅಬ್ಸರ್ವಬಲ್ ಯೂನಿವರ್ಸ್ ಅಂತೀವಿ ಅಷ್ಟೇ ಈ ಯೂನಿವರ್ಸ್ ಎಷ್ಟು ದೊಡ್ಡದು ಅಂತ ಮುಂದೆ ನೋಡೋಣ ಆದ್ರೆ ಪ್ರಸ್ತುತ ನಾವು ಈ ಬ್ರಹ್ಮಾಂಡದಲ್ಲಿ ಎಷ್ಟು ದೂರದವರೆಗೂ ಟ್ರಾವೆಲ್ ಮಾಡಬಹುದು ಆ ರೀತಿ ಟ್ರಾವೆಲ್ ಮಾಡೋಕೆ ಸಾಧ್ಯ ಆಗುತ್ತಾ ಟ್ರಾವೆಲ್ ಮಾಡೋಕೆ ಏನಾದರೂ ಲಿಮಿಟ್ ಇದೆಯಾ ಈ ಎಲ್ಲಾ ಪ್ರಶ್ನೆಗೆ ಉತ್ತರ ಈ ವಿಡಿಯೋ ಸೋ ಈ ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿರುತ್ತೆ ಆದ್ದರಿಂದ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ನೀವಿನ್ನೂ ಈ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂಡ್ ಪ್ರೆಸ್ ದ ಬೆಲ್ ಐಕಾನ್ ರಾತ್ರಿ ಆಕಾಶದಲ್ಲಿ ನಕ್ಷತ್ರವನ್ನು ಪ್ರತಿಯೊಬ್ಬರು ನೋಡ್ತೀರಾ ಅವು ನೋಡೋಕೆ ಎಷ್ಟು ಅದ್ಭುತವಾಗಿರುತ್ತೆ ಅಂದ್ರೆ ಹಾಗೆ ನೋಡ್ತಾನೆ ಇರೋಣ ಅಂತ ಅನ್ಸುತ್ತೆ ಆದ್ರೆ ಆ ನಕ್ಷತ್ರ ನಾವು ಅಂದುಕೊಂಡಿರುವಷ್ಟು ಹತ್ತಿರದಲ್ಲಿ ಇರೋಲ್ಲ ಕೆಲವು ನೂರಾರು ಸಾವಿರಾರು ಲೈಟ್ ಇಯರ್ ದೂರದಲ್ಲಿ ಇರುತ್ತೆ ಇವು ಕೂಡ ಸೇಮ್ ಮನುಷ್ಯರಂತೆ ಹುಟ್ಟುತ್ತೆ ನಂತರ ಅವು ನಾಶವಾಗುತ್ತೆ ಸೋ ಮತ್ತೆ ಹೊಸ ನಕ್ಷತ್ರಗಳು ಹುಟ್ಟಿಕೊಳ್ಳುತ್ತೆ ಈ ವಿಡಿಯೋದಲ್ಲಿ ತುಂಬಾ ಸಾರಿ ಲೈಟ್ ಇಯರ್ ಅಂತ ಯೂಸ್ ಮಾಡ್ತೀವಿ ಸಿಂಪಲ್ ಆಗಿ ಲೈಟ್ ಇಯರ್ ಅಂದ್ರೆ ಲೈಟ್ ಒಂದು ವರ್ಷ ಪೂರ್ತಿ ಎಷ್ಟು ಕಿಲೋಮೀಟರ್ ಟ್ರಾವೆಲ್ ಮಾಡುತ್ತೋ ಆ ಅಷ್ಟು ಕಿಲೋಮೀಟರ್ ಅನ್ನು ಲೈಟ್ ಇಯರ್ ಅಂತೀವಿ ಅಷ್ಟೇ ಅಂದ್ರೆ ಬರೋಬ್ಬರಿ 9.5 ಲಕ್ಷ ಕೋಟಿ ಕಿಲೋಮೀಟರ್ ನಮಗೆ ರಾತ್ರಿ ಆಕಾಶದಲ್ಲಿ ತುಂಬಾ ಬ್ರೈಟ್ ಆಗಿ ಕಾಣಿಸೋ ನಕ್ಷತ್ರ ಸಿರಿಯಸ್ ಈ ನಕ್ಷತ್ರ ಈ ಪ್ರಪಂಚದ ಆಲ್ಮೋಸ್ಟ್ ಎಲ್ಲಾ ಮೂಲೆಯಿಂದ ರಾತ್ರಿ ಆಕಾಶದಲ್ಲಿ ಮೋಡ ಇಲ್ಲ ಅಂದ್ರೆ ಅಥವಾ ಸಿಟಿಯಲ್ಲಿ ಲೈಟ್ ಪೊಲ್ಯೂಷನ್ ಇಲ್ಲ ಅಂದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಸಿರಿಯಸ್ ಈ ಭೂಮಿಯಿಂದ ಸುಮಾರು 8.61 ಲೈಟ್ ಇಯರ್ ದೂರದಲ್ಲಿ ಟ್ಯಾನಿಸ್ ಮೇಜರ್ ಕಾನ್ಸ್ಟಿಲೇಷನ್ ಅಲ್ಲಿ ಇದೆ ಈ ರೀತಿ ನಮ್ಮ ಮಿಲ್ಕಿ ವೇ ಗ್ಯಾಲಕ್ಸಿಯಲ್ಲಿ ಸುಮಾರು 10,000 ಕೋಟಿಗಿಂತಲೂ ಜಾಸ್ತಿ ನಕ್ಷತ್ರಗಳಿವೆ ಅಂತ ವಿಜ್ಞಾನಿಗಳು ಅಂದಾಜಿಸಿದ್ದಾರೆ ಅಷ್ಟು ಕೋಟಿ ನಕ್ಷತ್ರದಲ್ಲಿ ಪ್ರತಿ ವರ್ಷ ಕೇವಲ 3 ಮಾತ್ರ ಹೊಸ ನಕ್ಷತ್ರಗಳು ಹುಟ್ಟಿಕೊಳ್ಳುತ್ತೆ ಈ ಮಿಲ್ಕಿ ವೇ ಗ್ಯಾಲಕ್ಸಿಯ ವ್ಯಾಸ ಬರೋಬ್ಬರಿ 1,05,700 ಲೈಟ್ ಇಯರ್ ಅಂದ್ರೆ ಲೈಟ್ ಕೂಡ ಈ ಮಿಲ್ಕಿ ವೇ ಗ್ಯಾಲಕ್ಸಿಯ ಒಂದು ಕೋಣೆಯಿಂದ ಮತ್ತೊಂದು ಕೋಣೆಗೆ ಹೋಗ್ಬೇಕು ಅಂದ್ರೆ ಸುಮಾರು ಈ 1,05,700 ಲೈಟ್ ಇಯರ್ ಬೇಕು ಅಂದ್ರೆ ಈ ಮಿಲ್ಕಿ ವೇ ಗ್ಯಾಲಕ್ಸಿ ಎಷ್ಟು ದೊಡ್ಡದು ಅಂತ ಒಂದ್ಸರಿ ಯೋಚನೆ ಮಾಡಿ ನಾವಿರೋ ಈ ಮಿಲ್ಕಿ ವೇ ಗ್ಯಾಲಕ್ಸಿನೇ ಇಷ್ಟು ದೊಡ್ಡದು ಆದ್ರೆ ಈ ಮಿಲ್ಕಿ ವೇ ಗ್ಯಾಲಕ್ಸಿ ಆಂಡ್ರೋಮೆಡಾ ಗ್ಯಾಲಕ್ಸಿ ಡ್ವಾರ್ಫ್ ಗ್ಯಾಲಕ್ಸಿ ಈ ರೀತಿ ಸುಮಾರು 30 ಗ್ಯಾಲಕ್ಸಿಗಳು ಸೇರಿ ಲೋಯಲ್ ಗ್ರೂಪ್ ರಿಯೇಟಾ ಇದೆ ಈ ಲೋಯಲ್ ಗ್ರೂಪ್ ನ ವ್ಯಾಸ ಸುಮಾರು 1 ಕೋಟಿ ಲೈಟ್ ಇಯರ್ ಸೊ 1 ಕೋಟಿ ಲೈಟ್ ಇಯರ್ ಅಂದ್ರೆ ತಮಾಷೆನೆ ಅಲ್ಲ ಇಷ್ಟು ದೊಡ್ಡ ಲೋಯಲ್ ಗ್ರೂಪ್ ನಂತಹ ಎಷ್ಟೋ ಲೋಯಲ್ ಗ್ರೂಪ್ ಸೇರಿ ಲ್ಯಾನಿಯಾ ಈ ಸೂಪರ್ ಕ್ಲಸ್ಟರ್ ಫಾರ್ಮ್ ಮಾಡುತ್ತೆ ವಿಜ್ಞಾನಿಗಳ ಪ್ರಕಾರ ಈ ರೀತಿಯ ಸೂಪರ್ ಕ್ಲಸ್ಟರ್ ಈ ಬ್ರಹ್ಮಾಂಡದಲ್ಲಿ 1,000,000,000 ಲಕ್ಷ ಇರಬಹುದು ಅನ್ನೋದು ವಿಜ್ಞಾನಿಗಳ ಅಭಿಪ್ರಾಯ ಹಾಗೆ ವಿಜ್ಞಾನಿಗಳ ಅಂದಾಜಿನ ಪ್ರಕಾರ ಈ ಯೂನಿವರ್ಸ್ ಅಲ್ಲಿ ಒಟ್ಟು 2 ಲಕ್ಷ ಕೋಟಿ ಗ್ಯಾಲಕ್ಸಿಗಳು ಇರಬಹುದು ಸೊ ಇದಿಷ್ಟು ಈ ಅಬ್ಸರ್ವಬಲ್ ಯೂನಿವರ್ಸ್ ನ ಬಗ್ಗೆ ಒಂದು ಚಿಕ್ಕ ಪರಿಚಯ ಈ ಅಬ್ಸರ್ವಬಲ್ ಯೂನಿವರ್ಸ್ ನ ವ್ಯಾಸ ಸುಮಾರು 93 ಬಿಲಿಯನ್ ಲೈಟ್ ಇಯರ್ 93 ಬಿಲಿಯನ್ ಲೈಟ್ ಇಯರ್ ಅಂದ್ರೆ 93,000 ಕೋಟಿ ಲೈಟ್ ಇಯರ್ ಅಂದ್ರೆ ಸೆಕೆಂಡ್ ಗೆ 3 ಲಕ್ಷ ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಟ್ರಾವೆಲ್ ಮಾಡೋ ಲೈಟ್ ಗೂ ಕೂಡ ಈ ಯೂನಿವರ್ಸ್ ನ ಒಂದು ಕೋಣೆಯಿಂದ ಮತ್ತೊಂದು ಕೋಣೆಗೆ ಸೇರೋಕೆ ಸುಮಾರು 93,000 ಕೋಟಿ ಲೈಟ್ ಇಯರ್ ಬೇಕು ಇಷ್ಟು ದೊಡ್ಡ ಯೂನಿವರ್ಸ್ ಅಲ್ಲಿ ಮನುಷ್ಯ ಎಲ್ಲವನ್ನ ಎಲ್ಲಾ ಗ್ಯಾಲಕ್ಸಿಯನ್ನ ಎಲ್ಲಾ ಸ್ಟಾರ್ ಸಿಸ್ಟಮ್ ಅನ್ನ ಎಕ್ಸ್ಪ್ಲೋರ್ ಮಾಡೋಕೆ ಸಾಧ್ಯವಿಲ್ಲ ಆದ್ರೂ ಮನುಷ್ಯ ಈ ಬ್ರಹ್ಮಾಂಡವನ್ನ ಈ ಬ್ರಹ್ಮಾಂಡದಲ್ಲಿರೋ ರಹಸ್ಯವನ್ನ ತಿಳಿಯೋಕೆ ಹಂಬಳದಲ್ಲಿ ಕುತೂಹಲದಲ್ಲಿ ನಿರಂತರವಾಗಿ ಕೆಲಸ ಮಾಡ್ತಾನೆ ಇರ್ತಾನೆ ಆದ್ರೂ ಅವರ ಈ ಪರೀಕ್ಷೆಯ ಪ್ರತಿಫಲ ಸಿಗೋದು ತುಂಬಾ ಅಷ್ಟ ಒಂದು ರೀತಿ ಇಂಪಾಸಿಬಲ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ನಾವು ಜೀವಿಸ್ತಿರೋ ಈ ಭೂಮಿಯನ್ನೇ ಇನ್ನು ವಿಜ್ಞಾನಿಗಳು ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ ಸೊ ಅಂತಹದರಲ್ಲಿ ಈ ಸ್ಪೇಸ್ ತಮಾಷೆನೆ ಅಲ್ಲ ಮನುಷ್ಯನ ಈ ಬಾಹ್ಯಾಕಾಶದ ಯೋಚನೆ ತುಂಬಾ ವರ್ಷಗಳ ಮುಂಚೆ ಪ್ರಾರಂಭವಾಯಿತು ಆದ್ರೂ ರಷ್ಯಾದ ಸೋವಿಯತ್ ಯೂನಿಯನ್ 4 ಅಕ್ಟೋಬರ್ 1957 ಸ್ಪುಟ್ನಿಕ್ 1 ಎಂಬ ಹೆಸರಲ್ಲಿ ಭೂಮಿಯಿಂದ 250 ಕಿಲೋಮೀಟರ್ ಎತ್ತರದಲ್ಲಿ ಯಶಸ್ವಿಯಾಗಿ ಸ್ಯಾಟಲೈಟ್ ಅನ್ನು ಆರ್ಬಿಟ್ ಗೆ ಅಳಿಸಿದ್ರು ರಷ್ಯಾದ ಈ ಎಲಸಕ್ಕೆ ಅವತ್ತಿಗೆ ಈ ಪ್ರಪಂಚವೇ ಶಾಕ್ ಆಗಿತ್ತು ಮನುಷ್ಯ ಈ ಭೂಮಿಯನ್ನ ಬಿಟ್ಟು ಅಂತರಿಕ್ಷವನ್ನ ಕೂಡ ಸೇರಬಲ್ಲ ಅಂತ ರಷ್ಯಾ ಪ್ರೂವ್ ಮಾಡಿತ್ತು ರಷ್ಯಾದ ಈ ಎಲಸ ಆದ್ಮೇಲೆ ನಾಸಾ ಮತ್ತು ರಷ್ಯಾದ ಸೋವಿಯತ್ ಯೂನಿಯನ್ ಮಧ್ಯೆ ಸ್ಪೇಸ್ ರಿಸರ್ಚ್ ಅಲ್ಲಿ ದೊಡ್ಡ ಕಾಂಪಿಟೇಷನ್ ಇತ್ತು ಈ ರೀತಿ ನಾಸಾ ಮೊಟ್ಟ ಮೊದಲ ಬಾರಿಗೆ 16 ಜುಲೈ 1969 ಅಪೋಲೋ 11 ಮಿಷನ್ ಲಾಂಚ್ ಮಾಡಿತ್ತು ಈ ಮಿಷನ್ ನ ಭಾಗವಾಗಿ ನೀಲ್ ಆರ್ಮ್‌ಸ್ಟ್ರಾಂಗ್ ಚಂದ್ರನ ಮೇಲೆ ಕಾಲಿಟ್ಟ ಮೊಟ್ಟ ಮೊದಲ ಮನುಷ್ಯ ಹಾಗೂ ಈ ಭೂಮಿಯನ್ನ ಬಿಟ್ಟು ಸ್ಪೇಸ್ ಅಲ್ಲಿ ಬೇರೆ ಆಬ್ಜೆಕ್ಟ್ ಮೇಲೆ ಕಾಲಿಟ್ಟ ಈರ್ತಿ ನಾಸಾ ಇತ್ತು ನಾಸಾ ಮತ್ತು ರಷ್ಯಾ ಪೈಪೋಟಿಗೆ ಬಿದ್ದು ಸ್ಪೇಸ್ ರಿಸರ್ಚ್ ಮುಂದುವರೆಸಿದ್ರು ಪೈಪೋಟಿ ಎಷ್ಟೇ ಆದ್ರೂ ಆ ಪೈಪೋಟಿಯಲ್ಲಿ ನಾಸಾ ಮುಂದೆ ಹೋಗುತ್ತೆ ಯಾಕಂದ್ರೆ ನಾಸಾ ಇದುವರೆಗೂ ವಾಯೇಜರ್ 1 ವಾಯೇಜರ್ 2 ನ್ಯೂ ಹಾರಿಜನ್ ಯುರಿಯಾಸಿ
ಕ್ಯೂರಿಯಾಸಿಟಿ ರೋವರ್, ಮಾರ್ಸ್ ಪರ್ಸರ್ವರೆನ್ಸ್ ರೋವರ್, ಹೆಲಿಯೋಸ್ 1, ಹೆಲಿಯೋಸ್ 2, ಹಬಲ್ ಸ್ಪೇಸ್ ಟೆಲಿಸ್ಕೋಪ್ ನಂತಹ ಎಷ್ಟೋ ಸ್ಪೇಸ್ ಕ್ರಾಫ್ಟ್ ಮತ್ತು ಸ್ಯಾಟಲೈಟ್ ಟೆಲಿಸ್ಕೋಪ್ ಅನ್ನು ಯಶಸ್ವಿಯಾಗಿ ಆರ್ಬಿಟ್ ಗೆ ಅಳಿಸಿತ್ತು. ಸೊ ಇತ್ತೀಚೆಗೆ ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್ ಅನ್ನು ಕೂಡ ಯಶಸ್ವಿಯಾಗಿ ಲಾಂಚ್ ಮಾಡಿದ್ದಾರೆ. ಟೆಕ್ನಾಲಜಿ ಇಷ್ಟೆಲ್ಲ ಅಡ್ವಾನ್ಸ್ ಆಗಿದ್ರೂ ನಾವು ಕೇವಲ ಬೆರಳೆಣಿಯಷ್ಟು ದೂರ ಮಾತ್ರ ಸ್ಪೇಸ್ ಅಲ್ಲಿ ಟ್ರಾವೆಲ್ ಮಾಡಿದ್ದೀವಿ. ಇವತ್ತಿನವರೆಗೂ ಸ್ಪೇಸ್ ಅಲ್ಲಿ ಅತಿ ಹೆಚ್ಚು ದೂರ ರಮಿಸಿರೋ ಮಾನವ ನಿರ್ಮಿತ ವಸ್ತುಗಳು ತುಂಬಾ ಅಡಿಮೆ. ಅದರಲ್ಲಿ ಅತಿ ಮುಖ್ಯವಾದದ್ದು ಪಯನೀರ್ 10, ಪಯನೀರ್ 11, ವಾಯರ್ 1, ವಾಯರ್ 2, ನ್ಯೂ ಹಾರಿಜಾನ್. ಈ ಇಷ್ಟು ಮಿಷನ್ ಲಾಂಚ್ ಮಾಡಿರೋದು ನಾಸಾ. ಬಹುಶಃ ನಾಸಾ ಇಲ್ಲ ಅಂದಿದ್ರೆ ಟೆಕ್ನಾಲಜಿ ಇಷ್ಟು ಫಾಸ್ಟ್ ಆಗಿ ಇಷ್ಟೊಂದು ಅಭಿವೃದ್ಧಿ ಆಗ್ತಿರ್ಲಿಲ್ಲ ಅನ್ಸುತ್ತೆ. ಯಾಕಂದ್ರೆ ನಾವು ಬಳಸೋ ಎಲ್ಲಾ ಟೆಕ್ನಾಲಜಿಗೆ ಬಹುಮುಖ್ಯ ಕಾರಣ ಸ್ಯಾಟಲೈಟ್. ಸೊ ಟಾಪಿಕ್ ಅಲ್ಲಿ ಬಂದ್ರೆ ಫಸ್ಟ್ ಒನ್ ನ್ಯೂ ಹಾರಿಜಾನ್. ಈ ನ್ಯೂ ಹಾರಿಜಾನ್ ಅನ್ನು 19 ಜನವರಿ 2006 ಅಟ್ಲಾಸ್ ವಿ ರಾಕೆಟ್ ಮೂಲಕ ಕಪೆ ಅನವರಲ್ ಸ್ಪೇಸ್ ಸ್ಟೇಷನ್ ಇಂದ ನಾಸಾ ಲಾಂಚ್ ಮಾಡಿತ್ತು. ಈ ಸ್ಪೇಸ್ ಕ್ರಾಫ್ಟ್ ನ ಮುಖ್ಯ ಉದ್ದೇಶ ಪ್ಲೂಟೋ ಮತ್ತು ಊಪರ್ ಬೆಲ್ಟ್ ಅನ್ನು ಸ್ಟಡಿ ಮಾಡೋದು. ಈ ಸ್ಪೇಸ್ ಕ್ರಾಫ್ಟ್ ಈಗ ಸದ್ಯಕ್ಕೆ ಈ ಭೂಮಿಯಿಂದ ಸುಮಾರು 51.1 ಆಸ್ಟ್ರೋನಮಿಕಲ್ ಯೂನಿಟ್ ದೂರದಲ್ಲಿದೆ. ಇಲ್ಲಿ ಒಂದು ಆಸ್ಟ್ರೋನಮಿಕಲ್ ಯೂನಿಟ್ ಅಂದ್ರೆ ಸುಮಾರು 15 ಕೋಟಿ ಕಿಲೋಮೀಟರ್. ಈ ಮಿಷನ್ ಸ್ಪೀಡ್ 13.8 ಕಿಲೋಮೀಟರ್ ಪರ್ ಸೆಕೆಂಡ್. ಸೆಕೆಂಡ್ ಒನ್, ಪಯನೀರ್ 11. ಈ ಪಯನೀರ್ 11 ಅನ್ನು 6 ಏಪ್ರಿಲ್ 1973 ಅಟ್ಲಾಸ್ SLV-3D ಸೆಂಟೋರ್ DIA Star-37 ಈ ರಾಕೆಟ್ ಮೂಲಕ ಕಪೆ ಅನವರಲ್ ಸ್ಪೇಸ್ ಸ್ಟೇಷನ್ ಇಂದ ನಾಸಾ ಲಾಂಚ್ ಮಾಡಿತ್ತು. ಈ ಮಿಷನ್ ನ ಮುಖ್ಯ ಉದ್ದೇಶ ಆಸ್ಟ್ರಾಯ್ಡ್ ಬೆಲ್ಟ್, ಜುಪಿಟರ್ ಮತ್ತು ಸ್ಯಾಟರ್ನ್ ಸುತ್ತ ಇರೋ ವಾತಾವರಣವನ್ನ ಪರೀಕ್ಷೆ ಮಾಡುವುದು. ಸೋಲಾರ್ ವಿಂಡ್ಸ್ ಮತ್ತು ಆಸ್ಮಿಕ್ ರೇಸ್ ಪರೀಕ್ಷೆ ಮಾಡುವುದು. ಈ ಪಯನೀರ್ 11 ಈಗ ಸದ್ಯಕ್ಕೆ ಭೂಮಿಯಿಂದ ಸುಮಾರು 107.5 ಆಸ್ಟ್ರಾನಮಿಕಲ್ ಯೂನಿಟ್ ದೂರದಲ್ಲಿದೆ. ಈ ಮಿಷನ್ ಸ್ಪೀಡ್ 11.2 ಕಿಲೋಮೀಟರ್ ಪರ್ ಸೆಕೆಂಡ್. ಥರ್ಡ್ ಒನ್, ವಾಯ್ಜರ್ 2. ಈ ವಾಯ್ಜರ್ 2 ಅನ್ನು 20 ಆಗಸ್ಟ್ 1977 ಟೈಟಾನ್ EEE ರಾಕೆಟ್ ಮೂಲಕ ಕಪೆ ಅನವರಲ್ ಸ್ಪೇಸ್ ಸ್ಟೇಷನ್ ಇಂದ ನಾಸಾ ಲಾಂಚ್ ಮಾಡಿತ್ತು. ಈ ವಾಯ್ಜರ್ 2 ಈಗ ಸದ್ಯಕ್ಕೆ 127.9 ಆಸ್ಟ್ರಾನಮಿಕಲ್ ಯೂನಿಟ್ ದೂರದಲ್ಲಿದೆ. ಈ ಮಿಷನ್ ಸ್ಪೀಡ್ 15.3 ಕಿಲೋಮೀಟರ್ ಪರ್ ಸೆಕೆಂಡ್. ಫೋರ್ತ್ ಒನ್, ಪಯನೀರ್ 10. ಈ ಮಿಷನ್ ಅನ್ನು 1972 ಅಟ್ಲಾಸ್ SLV-3D ಸೆಂಟೌರ್ ಡಿ Star-37 ಈ ರಾಕೆಟ್ ಮೂಲಕ ಕಪೆ ಅನವರಲ್ ಸ್ಪೇಸ್ ಸ್ಟೇಷನ್ ಇಂದ ನಾಸಾ ಲಾಂಚ್ ಮಾಡಿತ್ತು. ಈ ಮಿಷನ್ ಜುಪಿಟರ್ ಅನ್ನ ಸ್ಟಡಿ ಮಾಡಿದ ಮೊಟ್ಟ ಮೊದಲ ಮಿಷನ್. ಈ ಮಿಷನ್ ಈಗ ಸದ್ಯಕ್ಕೆ 129.3 ಆಸ್ಟ್ರಾನಮಿಕಲ್ ಯೂನಿಟ್ ದೂರದಲ್ಲಿದೆ. ಈ ಮಿಷನ್ ಸ್ಪೀಡ್ 11.9 ಕಿಲೋಮೀಟರ್ ಪರ್ ಸೆಕೆಂಡ್. ಫಿಫ್ತ್ ಒನ್, ವಾಯ್ಜರ್ 1. ಈ ಮಿಷನ್ ಅನ್ನು 5 ಸೆಪ್ಟೆಂಬರ್ 1977 ಟೈಟಾನ್ EEE ರಾಕೆಟ್ ಮೂಲಕ ಕಪೆ ಅನವರಲ್ ಸ್ಪೇಸ್ ಸ್ಟೇಷನ್ ಇಂದ ನಾಸಾ ಲಾಂಚ್ ಮಾಡಿತ್ತು. ಈ ಮಿಷನ್ ನ ಮುಖ್ಯ ಉದ್ದೇಶ ಔಟರ್ ಸೋಲಾರ್ ಸಿಸ್ಟಮ್ ಅನ್ನ ಸ್ಟಡಿ ಮಾಡೋದು. ಈ ವಾಯ್ಜರ್ 1 ಈಗ ಸದ್ಯಕ್ಕೆ 153.8 ಆಸ್ಟ್ರಾನಮಿಕಲ್ ಯೂನಿಟ್ ದೂರದಲ್ಲಿ ಈ ಅನಂತ ಬ್ರಹ್ಮಾಂಡದಲ್ಲಿ ಈ ಅಗ್ಗತಲ ಒಂಟಿ ಪ್ರದೇಶದಲ್ಲಿ ಇನ್ನೂ ಟ್ರಾವೆಲ್ ಮಾಡ್ತಾನೆ ಇದೆ. ಸೊ ಇಲ್ಲಿವರೆಗೂ ಈ ಸ್ಪೇಸ್ ಅಲ್ಲಿ ಅತಿ ಹೆಚ್ಚು ದೂರ ಟ್ರಾವೆಲ್ ಮಾಡಿರೋ ಮ್ಯಾನ್ ಮೇಡ್ ಆಬ್ಜೆಕ್ಟ್ ಈ ವಾಯ್ಜರ್ 1. ಈ ವಾಯ್ಜರ್ 1 ನ ಸ್ಪೀಡ್ 61,500 ಕಿಲೋಮೀಟರ್ ಪರ್ ಹವರ್. ಈ ಮಿಷನ್ ಇಷ್ಟು ಸ್ಪೀಡ್ ಅಲ್ಲಿ ಸುಮಾರು 44 ವರ್ಷದಿಂದ 153.8 ಆಸ್ಟ್ರಾನಮಿಕಲ್ ಯೂನಿಟ್ ಅಂದ್ರೆ 2,330 ಕೋಟಿ ಕಿಲೋಮೀಟರ್ ದೂರದಲ್ಲಿ ಈ ಸ್ಪೇಸ್ ಅಲ್ಲಿ ಟ್ರಾವೆಲ್ ಮಾಡ್ತಾನೆ ಇದೆ. ಈ ಇಷ್ಟು ದೂರವನ್ನು ಲೈಟ್ ಕೇವಲ 22 ಗಂಟೆಯಲ್ಲಿ ಮುಕ್ತಾಯ ಮಾಡುತ್ತೆ. ಈ ಪ್ರಪಂಚದ ಫಾಸ್ಟೆಸ್ಟ್ ಮ್ಯಾನ್ ಮೇಡ್ ಆಬ್ಜೆಕ್ಟ್ ಈ ಪಾರ್ಕರ್ ಸೋಲಾರ್ ಪ್ರೋಬ್. ಈ ಮಿಷನ್ ಸ್ಪೀಡ್ 692,000 ಕಿಲೋಮೀಟರ್ ಪರ್ ಹವರ್. ಈ ಪ್ರೋಬ್ ಇಷ್ಟು ಸ್ಪೀಡ್ ಅಲ್ಲಿ ಟ್ರಾವೆಲ್ ಮಾಡಿದ್ರು ಪ್ರಾಕ್ಸಿಮಾ ಸೆಂಟೋರಿ ತಲುಪೋಕೆ 1,000+ ವರ್ಷ ಬೇಕು. ಈ ಪ್ರಾಕ್ಸಿಮಾ ಸೆಂಟೋರಿ ಈ ಭೂಮಿಯಿಂದ ಕೇವಲ 4.24 ಲೈಟ್ ಇಯರ್ ದೂರದಲ್ಲಿದೆ ಅಷ್ಟೇ. ಈ ವಾಯ್ಜರ್ 1 ಇಷ್ಟು ಸ್ಪೀಡ್ ಅಲ್ಲಿ ಟ್ರಾವೆಲ್ ಮಾಡಿದ್ರು ಕೂಡ ನಮಗೆ ತುಂಬಾ ಹತ್ತಿರವಿರೋ ಸ್ಟಾರ್ ಸಿಸ್ಟಮ್ ಪ್ರಾಕ್ಸಿಮಾ ಸೆಂಟೋರಿ ಸೇರೋ ಸುಮಾರು 73,000 ವರ್ಷ ಬೇಕು. ಈಗ ಸದ್ಯಕ್ಕೆ ಟೆಕ್ನಾಲಜಿ ಎಷ್ಟೇ ಡೆವಲಪ್ ಆದ್ರೂ ಕೇವಲ ಪ್ರಾಕ್ಸಿಮಾ ಸೆಂಟೋರಿ ತಲುಪೋಕೆ ಆಗಲ್ಲ. ಸೊ ಇಲ್ಲಿವರೆಗೂ ನಾವು ಈ ಯೂನಿವರ್ಸ್ ಅಲ್ಲಿ ಟ್ರಾವೆಲ್ ಮಾಡಿರೋ ದೂರ ಕೇವಲ 153.8 ಆಸ್ಟ್ರಾನಮಿಕಲ್ ಯೂನಿಟ್ ದೂರ ಮಾತ್ರ. ಫ್ಯೂಚರ್ ಅಲ್ಲಿ ಬ್ರೇಕ್ ಥ್ರೂ ಸ್ಟಾರ್ ಶಾಟ್ ನಂತಹ ಪ್ರಾಜೆಕ್ಟ್ ಮೂಲಕ ಕೆಲವು ಲೈಟ್ ಇಯರ್ ವರೆಗೂ ಟ್ರಾವೆಲ್ ಮಾಡಬಹುದು ಅನ್ನೋದು ತಜ್ಞರ ಅಭಿಪ್ರಾಯ. ನೆಕ್ಸ್ಟ್ ಜನರೇಷನ್ ಅಲ್ಲಿ ಟೆಕ್ನಾಲಜಿ ಇನ್ನಷ್ಟು ಅಡ್ವಾನ್ಸ್ ಆದ್ರೆ ಮೋಸ್ಟ್ಲಿ ಇನ್ನಷ್ಟು ದೂರ ಟ್ರಾವೆಲ್ ಮಾಡಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಅಂಡ್ ಪ್ರೆಸ್ ದ ಬೆಲ್ ಐಕಾನ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಹಿಂದ್.